ಎಂತ ಚಾನ್ಸ್ ಮಿಸ್ ಆಯ್ತು, ಮತ್ತೆ ಟ್ರೈ ಮಾಡೋಣ. ಕುಂಬಾರಣ್ಣ ತಾರಣ್ಣ ಹತ್ತೇರಿ. ಏನ್ ಗುರು, ನೀನ್ ಬೇರೆ ಮಧ್ಯ ಬಂದ್ಬಿಟ್ಟಲ್ಲ. ನಾನ್ ಮಧ್ಯ ಬರ್ತಿದ್ರೆ ನೀನ್ ಮಧ್ಯ ನುಗ್ಬಿಡ್ತಿದ್ಯಲ್ಲೋ. ನನ್ನ ಮಗನೇ ಕೈಯಲ್ಲಿ ಆಯುಧ ಇದೆ ಅಂದ್ಬಿಟ್ಟು ಕಂಡು ಕಂಡೋರ್ನೆಲ್ಲ ಶೂಟ್ ಮಾಡ್ತೀಯಾ? ಗುರು ಗುರು ಗುರು, ಇದು ಒಂದೇ ಒಂದ್ ಸಾರಿ ಗುರು, ಬಹಳ ದಿಸ್ತಿನ್ ಕಾಯ್ತಾ ಇದೀನಿ. ಒಳ್ಳೆ ಚಾನ್ಸ್ ಸಿಕ್ಕಿದೆ, ಇದನ್ ಹಾಳು ಮಾಡ್ಬೇಡ ಗುರು. ಚಿಗರೆ ಆಡ್ದಾಗ ಆಡ್ತೀಯಲ್ಲೋ. ಲೋ ಬೊಮ್ಮಾಯಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಹೋಗಲ್ಲ, ನೀನೇನ್ ಮಾಡ್ತೀಯ? ಇನ್ನೊಂದ್ಸಲ ಗುರಿ ಇಟ್ ನೋಡು, ಅವಾಗ ಗೊತ್ತಾಗತ್ತೆ ಏನ್ ಮಾಡ್ತೀನಿ ಅಂತ. ಹೋಗಲ್ಲ, ನಾನ್ ಹೇಳೋದ್ ಮಾಡ್ಕೊಂತೀನಿ, ನೀನ್ ಯಾವನ ಕೇಳಕ್ಕೆ? ಏನಂದೆ? ನನ್ನೇ ಹೋಗೋಲೋ ಅಂತೀಯನೋ ಮಗನೇ? ಓ, ನೀನೇನ್ ತಾತ ತಸ್ತಗಿರಿನಾ? ನನ್ ಮಗನೇ ನಮ್ಮೂರ್ಗೆ ಬಂದು ನನ್ ಜೊತೆಲೇ ಇದ್ದು ನನಗೆ ಮುಚ್ಚಲು ನಮಕ್ ಹರಾಮ್. ನನ್ ಮಗನೇ ನನ್ ಕೈಗೆ ಸಿಕ್ಕಿ ನನ್ ಗರಡಿಲೆ ತಯಾರಾಗಿ ನನಗೆ ಉಲ್ಟಾ ತಿರುಗ್ತೀಯೇನೋ? ನನ್ ಹಿಂದೆ ಬಿದ್ದು ನನ್ನೇ ಗುರು ಗುರು ಅನ್ಕೊಂಡು ನನಗೆ ನಾಮ ಹಾಕಕ್ ನೋಡ್ತೀಯೇನೋ? ತಿರುಬೋಕಿ ನನ್ ಮಗನೇ. ಏಯ್ ತಿರುಪೋಕಿಗಳ, ನಮ್ಮೂರಲ್ಲೇ ಇದ್ಕೊಂಡು ನಮ್ ತೋಟದಲ್ಲೇ ನಿಂತ್ಕೊಂಡು ನಾಯಿಗಳ ತರ ಕಚ್ಚಾಡ್ತೀರಾ? ಏಯ್ ನಾವು ನಾವು ಕಿತ್ತಾಡಿದ್ರೆ ನಿನಗೆ ನಮ್ಮಣ್ಣೆ. ಏಯ್ ಸಣ್ಣ ಹುಡುಗನ್ ಜೊತೆ ನಿನಗೇನೆಯ ಕೆಲ್ಸ? ಅಯ್ಯೋ ಹುಡುಗಾಟ ಅಲ್ಲ ಕಣೆ, ಈಗ ಅವನ್ ಬಿಟ್ರೆ ನಿನ್ನ ಶೂಟ್ ಮಾಡ್ಬಿಡ್ತಾನೆ. ಏಯ್ ಮಾಡ್ಲಿ ಬಿಡು, ನಿನಗೆ ನಷ್ಟ. ಲೈ ಅದೇನ್ ಶೂಟ್ ಮಾಡ್ತೀಯೋ ಮಾಡ ನೋಡೋಣ. ಅಯ್ಯಯ್ಯೋ ಇವನ್ ಹೇಗೆ ಬಿಟ್ರೆ ಇವಳನ್ ಬೇಲೂರು ಚೀಲ ಬಳಕೆ ಮಾಡ್ಬಿಡ್ತಾನಲ್ಲಪ್ಪ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರ್ ವರ್ಷ ಆಯಸ್ಸು ನಡೆ. ಹಾರ್ಲೆ ನನ್ನ ಮಗನೇ. ಮಾಡಬಾರ್ದನ್ನ ಮಾಡಿದ್ರೆ ಆಗಬಾರ್ದಾಗತ್ತೆ. ಪರವಾಗಿಲ್ಲ ಕಣೆ, ಲವ್ ಇವೆಲ್ಲ ಬರೀ ಸಿಟಿಲೇ ನಡೆಯುತ್ತೆ ಅಂತ ತಿಳಿದಿದ್ದೆ, ಹಳ್ಳಿಲೂ ಲವ್ ಸೀನ್ ನಡೆಯುತ್ತೆ ಅಂತ ಈಗ ನನಗ್ ಗೊತ್ತಾಯ್ತು. ಅದ್ ಸರಿ, ಲವ್ ಮಾಡಿದ್ರಿ ಆಮೇಲೆ ಮಾತಾಡಮ್ಮ, ಆಮೇಲೆ ಏನಾಯ್ತು? ತಪ್ಪಾಯ್ತಣ್ಣ. ಓ ಲವ್ ಮಾಡಿದ್ದಲ್ದೆ ಆಗ್ಲೇ ತಪ್ಪು ಮಾಡ್ಬಿಟ್ಟಿದಿರೋ? ಅಯ್ಯಯ್ಯೋ ಇಲ್ಲಣ್ಣ, ಇನ್ಯಾವ ತಪ್ಪು ಮಾಡಿಲ್ಲ, ಬರೀ ಲವ್ ಮಾಡಿರೋದೊಂದೇ ಅಷ್ಟೇನಾ? ನೋಡಮ್ಮ, ಲವ್ ಮಾಡೋದೇನು ತಪ್ಪಲ್ಲ, ಲವ್ ಮಾಡಿ ಸಿಕ್ಕಾಕೊಳ್ಳೋದೇ ತಪ್ಪು. ಅದಕ್ಕೇನು ಶಿಕ್ಷೆ ಗೊತ್ತಾ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, ಯೋಚನೆ ಮಾಡಿ ಹೇಳ್ತೀನಿ, ನೀನು ಒಳಗೆ ಹೋಗು. ರವಿ ರವಿ ರವಿ, ಬೆಳಿಗ್ಗೆ ಎದ್ದಾಗಿಂದ ನಿನ್ನೆ ಹುಡುಕ್ತಾ ಇದ್ದೆ ಕಣ. ಏನಕ್ಕೆ? ಗೋಲಿ ಆಡಕ. ಅದಕ್ಕಲ್ಲ, ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತು. ಏನಾಗ್ಬೇಕಾಗಿತ್ತು? ಏನಿಲ್ಲ, ನಿಂದ ಯಾವ್ದಾರು ಒಂದು ಹಳೆದ ಪ್ಯಾಂಟು ಶರ್ಟ್ ಆದ್ರೆ ಕೊಡ್ತೀಯಾ? ಪ್ಯಾಂಟು ಶರ್ಟ್? ಪ್ಯಾಂಟು ಶರ್ಟ್ ಹಾಕೊಂಡು ನೀನೇನ್ ಕಿಂದ್ರಿ ಬರಸ್ತೀಯಾ? ಅದಕ್ಕೆಲ್ಲ ಕಣ ನೋಡು, ಎಲ್ಲ ಅರ್ಧೋಗದ. ಅರ್ಧೋಗಿದ್ರು ನಾನೇನ್ ಮಾಡ್ಲಿ, ಅದಕ್ಕೆ ನಾನ್ ಬಟ್ಟೆ ಕೊಡ್ಬೇಕಾ? ಹೋಗಲೆ ಹಂಗಾರ ಕೊಡಕ್ಕಿಲ್ವ? ಕೊಡಲ್ಲ. ಕೊಡಕ್ಕೆ ಇಲ್ವಾ? ಕೊಡಕ್ಕೆಲ್ಲ ಹೋಗಲೆ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ, ಪ್ಯಾಟೆಯಿಂದ ಬಂದವನು ಒಂದು ಪ್ಯಾಂಟು ಶರ್ಟ್ ಕೆಳದು ಇಲ್ಲ ಅಂತಾನೆ. ನಿನಗ್ ಬರಬಾರದು ಬರ, ಕಂಡವ್ರು ಬಂದು ಒತ್ಕೊಂಡಾಗ ಪಟ್ಟ ಹುಡುಗಿರು ಬುಟ್ಟಿಗೆ ಹಾಕಳ, ಇನ್ನು ಏನೇನೋ ಆಗ. ರವಿ ಮೊದ್ಲೇ ಈ ಶರ್ಟ್ ಕೊಟ್ಬಿಟ್ಟಿದ್ರೆ ನಾನು ನಿನ್ ಸಾಯ ಗಂಟ ಬೈತಾನೆ ಇರ್ನಿಲ್ವಲ್ಲೋ. ಪ್ಯಾಂಟು ಶರ್ಟ್ ಕೇಳಿದ್ ಯಾಕೆ? ಇದಕ್ಕೆ ಬರೀ ಬೇಲಿ ಹಾಕಿದ್ದಕ್ಕೆ ಆ ಚೇರ್ಮನ್ಗೆ ಚಡ್ಡಿ ಉದ್ರೋಗೋ ಹಂಗ್ ಹೊಡೆದ್ನಲ್ಲಪ್ಪ ಆ ಕಿಂದ್ರ ಜೋಗಿ ಶ್ರೀರಂಗ. ಬೇಲಿ ಹಾಕ್ದವನಿಗೆ ಆಗತಿ ಆಯ್ತು, ಬೀಗ ಹಾಕೊಂಡು ಓಡಾಡ್ತಿರೋ ನಿಮ್ಗತಿ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಈ ಬೀಗ ಬೀಗದ್ಕೆ ಯಾರ್ದು? ಯಾರ್ದು? ಆ ಕಿಂದ್ರ ಜೋಗಿ ಮನೆಯಿಂದ ಕದ್ಕೊಂಡ್ ಬಂದಿದ್ದು, ಮರ್ತಾಯ್ತಾ? ಶ್ರೀರಂಗ ಕೆಟ್ಟೋಯ್ತಲ್ಲಪ್ಪ ಕೆಲ್ಸ. ಮೊದಲು ಬೀಗ ತೆಗೆದು ಆ ಬೀಗನ ಬೀಗದ್ಕೆ ತಗೊಂಡೋಗ್ ಕೊಟ್ಟು ಮುಂಚೆ ಅವನ್ ಕಾಲಕ್ಕೆ ಬಿದ್ದ್ ಬನ್ನಿ. ಶ್ರೀರಂಗ ಇಂತಾಗತಿ ಯಾರಿಗೂ ಬರಬಾರ್ದಪ್ಪ. ಕಿಂದರ ಜೋಗಿ, ಇವತ್ತಿಂದ ನನಗೆ ಸುಗ್ಗಿಯೋ ಸುಗ್ಗಿ. ಇವನ್
ದಡ ಕೂಡನೇ ತಿಳಿತಾ ಇಲ್ವಲ್ಲ. ಇವನಿರೋ ಅವತಾರ ಆಡೋ ಆಟ ನೋಡಿದ್ರೆ ನಮ್ಮ ಹಳ್ಳಿಗೆ ಒಂದ್ ದಾರಿ ಕಾಣಿಸ್ತಾನೆ. ಇಷ್ಟೊಂದ್ ಸಾಮಾನ್ ನೋಡ್ಕೊಂಡು ಹೋಗಿದ್ರ ನಮ್ಮ ಮನೆಯಿಂದ? ಸ್ವಲ್ಪ ಏಮಾಡಿದ್ರೆ ಸಾಕು, ಮೈ ಮೈಗಿನ ಬಟ್ಟನೆ ಬಿಚ್ಕೊಂಡು ಹೋಗ್ಬಿಡ್ತಾರಪ್ಪ ನಮ್ಮ ಊರ್ನವರು. ಸದ್ಯ ನಿನ್ ಬಿಟ್ಟವರಲ್ಲ ಬಿಡು, ಸುಮ್ಕೆ ಹಂಗಂದೆ. ಅದ್ ಸರಿ, ಎಲ್ಲ ಸಾಮಾನು ಬಂದ್ಬಿಡ್ತಾ? ಬಂತಪ್ಪ ಬಂತು. ಇನ್ನೊಂದು ಬಂದಿಲ್ಲ ಅಂತ ಕಾಣತ್ತಲ್ಲ, ಏನದು? ನಂಗ್ ಗೊತ್ತಿತ್ತಪ್ಪ ನೀನ್ ಬಂದೇ ಬರ್ತೀಯ ಅಂತ. ಅದ್ ಸರಿ, ಯಾಕಪ್ಪ ಲೇಟು? ನಿನ್ ನೋಡಿದ್ರೆ ನನ್ ಭಯ ಆಗುತ್ತೆ, ಅದಕ್ಕೆ ನಾನ್ ಲೇಟು. ಪ್ರೀತ್ಸವಾಗಿಲ್ದಿದ್ ಭಯ ಈಗ ಯಾಕಪ್ಪ ಬಂತು? ಆಗ ನೀನ್ ಇರ್ಲಿಲ್ವಲ್ಲ. ಈಗ ನಾನು ಬಂದಿದ್ದೀನಲ್ಲಪ್ಪ ನಿಮ್ಮಿಬ್ರಿಗೂ ಮಾಡಿಸೋದಕ್ಕೆ. ಏನ್ ಮಾಡಿಸ್ತೀಯ ಅಣ್ಣ? ಹಾ, ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀನಮ್ಮ. ಇವರಿಬ್ರು ಬಹಳ ಮುಂದುವರೆದ್ ಬಿಟ್ಟಿದ್ದಾರೆ, ಬೇಗ ನಿಶ್ಚಿತಾರ್ಥ ಅರೇಂಜ್ ಮಾಡ್ಬೇಕು, ಇಲ್ದಿದ್ರೆ ಕೈಗೊಂದು ಕೊಟ್ಟು ಬಿಡ್ತಾರೆ. ಲೋ ಮಾವ, ಈ ಸಾಮಾನ ಎಲ್ಲ ತೆಗೆದು ಒಳಗಿಡ. ಇದೇನಿದು? ಏನು ಕಾಣ್ತಾ ಇಲ್ಲ, ನನ್ನ ಹೆಂಡತಿನು ಕಾಣ್ತಾ ಇಲ್ಲ. ಸಾಮಾನ ಬಂತು ಕೊಡಿಲಿ. ಚೊಂಬ್ ಹಿಡ್ಕೋ ಅಂದ್ರೆ ನನ್ನೇ ಹಿಡ್ಕೋತಿಯಲ್ಲಿ. ಇಲ್ಗ್ಯಾಕಯ್ಯ ಬಂದೆ ನೀನು? ನೀನ್ ಇಲ್ಲಿರ್ತೀಯ ಅಂತ ಬಂದೆ. ನಾನ್ ಇಲ್ಲಿರ್ತೀನಿ ಅಂತ ನಿಂಗೇನ್ ಗೊತ್ತು? ಯಾರು ಯಾರು ಎಲ್ಲೆಲ್ಲಿರ್ತಾರೆ, ಏನೇನು ಮಾಡ್ತಾರೆ, ಎಲ್ಲ ನನಗ್ ಗೊತ್ತು. ಏನ್ ಗೊತ್ತಯ್ಯ ನಿನ್ಗೆ? ಈ ತೋಟದಲ್ಲಿ ಇನ್ನೊಂದು ಹುಡುಗಿ ಇದ್ದಾಳೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಅದು ಗೊತ್ತಾ? ಆ ಗೊತ್ತು ನನಗೆ, ಎಲ್ಲ ಗೊತ್ತು. ಆ ಹುಡುಗಿ ಹೆಸರು ಶಾರದಾ ಅನ್ನೋದು ಗೊತ್ತು. ಅವಳ ಜೊತೆ ಒಬ್ಬ ಹುಡುಗ ಇರೋದು ಗೊತ್ತಾ? ಹುಡುಗ? ಗೊತ್ತು ಗೊತ್ತು, ಅವನು ಯಾರು ಅಂತ ನನಗೆ ಚೆನ್ನಾಗ್ ಗೊತ್ತು. ಅವನ ಹೆಸರು ಗೋಪಾಲ್ ಅನ್ನೋದು ಗೊತ್ತಾ? ಗೋಪಾಲ್? ಗೊತ್ತು ಗೊತ್ತು. ಏನಯ್ಯ ಇದ್ದಿದ್ದ ಇದ್ದಂಗೆ ಹೇಳ್ಬಿಟ್ಟೆ, ಶಾಸ್ತ್ರ ಹೇಳ್ತೀಯ ನೀನು? ಆ ಹೇಳ್ತೀನಿ, ಚೆನ್ನಾಗಿ ಹೇಳ್ತೀನಿ. ಹೇಳು. ಹೇಳಿದ್ರೆ ನನಗೇನ್ ಕೊಡ್ತೀಯ ಹೇಳು. ಏಯ್, ಕೊಡೋದು ಬಿಡೋದಿಲ್ಲ, ಆಮೇಕೆ ಮೊದಲು ಹೇಳು. ಸರಿ. ತೆಗಿ. ಏನ ಬಾಯ್ ತೆಗಿ ಅಂದ್ರೆ ಹಾಗೆ ಇರು, ನಾಲ್ಗೆ ಉದ್ದಾನೆ ಇವಳಿಗೆ. ಏನಯ್ಯ ಕೈ ನೋಡಂದ್ರೆ ಮೈಯೆಲ್ಲ ನೋಡ್ತೀಯ? ನಿನ್ ಮೈಯಲ್ಲಿ ಎಲ್ಲೋ ಒಂದ್ ಕಡೆ ಮಚ್ಚೆ ಇರ್ಬೇಕಲ್ಲ. ಮಚ್ಚೆ ಇರೋ ಜಾಗನು ಗೊತ್ತಾಯ್ತಾ? ನನಗೆಲ್ಲ ಗೊತ್ತು, ಯಾರು ಯಾರಿಗೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ನನಗ್ ಚೆನ್ನಾಗ್ ಗೊತ್ತು. ಎಲ್ಲಿ ಕಣ್ಣು ಮುಚ್ಕೋ. ಮುಚ್ಕಂಡೆ. ಏನ್ ಮಾಡ್ತಿದೀಯ? ಏನು ಮಾಡ್ತಿಲ್ಲ, ಬಾಯ್ ಮುಚ್ಕೋ. ಹ್ಮ್
ಅಣ್ಣನ್ ಕಂಡ್ರೆ ಎಷ್ಟೊಂದ್ ಭಯ ನೋಡಿದ್ಯಾ, ಮಾಯಾನೇ ಆಗ್ಬಿಟ್ಲು. ಓ, ಈ ಹುಡುಗು ನನ್ ಕಂಡ್ರೆ ಭಯಾನ? ನೋಡ್ದ ನನ್ ಮಗನ್ ಗೋಲಿಗೆ ಹೆಂಗ್ ಬಿತ್ತು ಏಟು? ಹೆಂಗೈತೆ, ನಿನ್ ಬಾಯ್ ಮಣ್ಣ ಹಾಕ, ನಿನ್ ಮಕ್ ಬೆಂಕಿ ಹಾಕ, ನಾಚಿಕೆ ಆಗಕ್ಕಿಲ್ಲ. ಎಳೆ ಕೂತ್ನಂಗೆ ಮಕ್ಕಳ ಜೊತೆ ಗೋಲಿ ಆಡ್ತಾ ಕುಂತಿದ್ಯಲ್ಲ, ಹೇಳು ಮೇಕೆ. ತಾಟಿಗಿತ್ತಿ, ಇನ್ನು ಒಂದ್ ಆಟನು ಆಡ್ಲಿಲ್ಲ, ಆಗ್ಲೇ ಬಂದ್ಬಿಟ್ಲು ಒನ್ಕೆ ಓಬಾಬಾ ಬಂದಂಗೆ. ಹಾಗೆಲ್ಲ ಮಾಡ್ಬೇಡಿ. ಯಾವನ್ಲ ನೀನು, ನನ್ನ ಹೆಂಡ್ರ ಕೈ ಹಿಡ್ಕತ್ತಿದ್ದೆ. ನಿಂಗೇನ್ ಮಾನ ಮರವಾದಿ ಬೇಡ ಅಲ್ಕಾ ನನ್ನ ಮಗನೆ, ಪೋಕ್ರಿ ನನ್ನ ಮಗನೆ. ನಿನ್ ಕೈ ಬಿದ್ದೋಗ ಕಾಡ್ರಪ್ಳಗ್ ಬಂದ್ ಒಟ್ಟಿಗೆ ಒಟ್ಕೊಂಡ ಶುರು ಆಯ್ತಲ್ವ ಚಾಟ. ಇವತ್ತಿನ ನಿಲ್ಸಲ ನಡ್ಲ ಹೋಗೋಣ. ಯಾರ್ಲ ನೀನು, ಯಾವನ್ಲ ನೀನು, ಮುಚ್ಕೊಂಡ್ ಬಿದ್ದಿರ ಮೇಲೆ ನಿಮ್ಮ ಅವ್ವನ್. ಯುವಿ, ನೀನು ನಮ್ಮಳಿಯ ರವಿ ಅಲ್ವಾ? ಇದು ಕೊಡದೆ ಹೋದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ವೇ ನಾನು ಯಾರು ಅಂತ? ನೀನ್ ಯಾರು ಅಂತ ಈಗ ಗೊತ್ತಾಯ್ತಲ್ಲಪ್ಪ, ಬಟ್ಟೆ ನೋಡಿ ಕಿಂದರ್ ಜೋಗಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅಲ್ಲ ಅಲ್ಲ, ನೀನು ನಮ್ ಸೋದರಳಿಯ ರವಿ ಅಲ್ವಾ? 20 ವರ್ಷದಿಂದ ಕೊಟ್ಟೇಟು ಇಷ್ಟೇ ಬಲವಾಗಿತ್ತಲ್ಲಪ್ಪ. ಹೌದಪ್ಪ, ಇನ್ನು ಮುಂದ 20 ವರ್ಷ ಹೋದ್ರು ನನ್ ಏಟು ಇಷ್ಟೇ ಬಲವಾಗಿರೋ. ಹೌದೌದು, ಗೊತ್ತಾಯ್ತಲ್ಲ. ಏ ಇಲ್ಲ ಮಾತು, ನಡಿಯಪ್ಪ ಮನೆಗೆ ಹೋಗುವ. ಈಗ ಅಲ್ಲಿಂದಾನೆ ಬರ್ತಾ ಇದ್ದೀನಿ. ಅಚ್ಚರಿ, ನನ್ ತಂಗಿಯಲ್ಲಿ ಅವಳಿಗೇನಪ್ಪ, ಒಳ್ಳೆ ಬಂಗಾರದ ಬೊಂಬೆ ಇದ್ದಂಗ ಅವಳೇ. ಇಲ್ಲೇ ತೋಟ ಗಿಟ್ಟಕ್ಕೆ ಹೋಗಿರ್ಬೇಕು. ತೋಟ ಎಲ್ಲ ಐತೆ ಇಲ್ಲೇ ಪಕ್ಕದಲ್ಲೇ. ಕೂಗಿದ್ರೆ ಕೇಳಿಸತ್ತಾ? ಬಾಯ್ ಬಿಟ್ರು ಊರಿಗೆ ಕೇಳಿಸ, ಇನ್ನು ಅವಳು ಕೇಳಿಸಕ್ಕಿಲ್ವಾ? ಬಿಡು ಬಾಯ್ನ. ಶಾರದಾ ಶಾರದೋಯ್, ತಂದ ನಾನಿ ತಂದ ನಾನಿ ತಂದ ನಾನಿ ತಂದ ನಾನಿನೋ ಶಾರದಾ. ಆ ಕಡೆ ಹೋಗೋಣ ನಡಿ, ಇಲ್ಲಿ ಯಾರು ನೋಡ್ಬಿಟ್ಟಾರು. ಯಾಕೆ ಹೆದರ್ತೀಯ? ಇಲ್ಲಿ ಯಾರು ಬರ್ದಿರೋ ಹಂಗೆ ಅಲ್ಲಿ ಕಾಯ್ಕೊಂಡಿದ್ದಾಳೆ ನಮ್ ಗಂಗೆ.